ನಮಸ್ಕಾರ ವೀಕ್ಷಕರೇ ಹೌದು ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಿದ್ದೇನೆ ಹೌದು ನೀವೇನಾದರೂ ಅಂದುಕೊಂಡ ಕೆಲಸ ಆಗಬೇಕಾ ಮತ್ತು ಹಣಕಾಸಿನ ಸಮಸ್ಯೆ ನಿಮಗೆ ಇದೆಯಾ ಮತ್ತು ಅದೇ ರೀತಿಯಾಗಿ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಹೇಳಿದರೆ ಸಾಕು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಾಗುತ್ತೆ ನೋಡಿ ಹೌದು ಅತ್ಯಂತ ಶಕ್ತಿಶಾಲಿ ಮಂತ್ರ ಇವಿದು ಹಾಗಾಗಿದ್ರೆ ಆ ಮಂತ್ರ ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು ಪುರಾಣಗಳನ್ನು ಮತ್ತು ದೇವರನ್ನು ನಂಬುವುದಾದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ ಶ್ರೀ ಕಾಳಬರೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನುವತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಶ್ರೀ ದುರ್ಗಾಂಬಿಕೆ ದೇವಿಯ ಆರಾಧಕರು ಸುಬ್ರಹ್ಮಣ್ಯ ಭಟ್ ಅವರು ನಿಮ್ಮ ಸಮಸ್ಯೆ ಯಾವುದೇ ಆದರೂ ಕೇವಲ ಎರಡು ಎರಡು ದಿನಗಳಲ್ಲಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡ್ತಾರೆ ಈ ಕೆಳಗಡೆ ಕಾಣ್ತಾ ಇರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಂತ್ರ ಅನ್ನೋದು ತುಂಬಾ ಒಂದು ಶ್ರೇಷ್ಠವಾದ ಒಂದು ಮಂತ್ರವಾಗಿದೆ ಈ ಮಂತ್ರವನ್ನು ನೀವು ಹೇಳಿದ್ದೇ ಆದರೆ ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ ಮತ್ತು ಯಾವುದೇ ಅಡೆತಡೆ ಅನ್ನೋದು ನಿಮ್ಮ ಹತ್ರ ಸುಳಿಯುವುದಿಲ್ಲ ಮತ್ತು ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತೀರಾ ಮತ್ತು ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ನಿಮ್ಮ ಹತ್ರ ಸುಳಿಯುವುದಿಲ್ಲ ಮತ್ತು ಅದೇ ರೀತಿಯಾಗಿ ಯಾವುದಾದ್ರೂ ನೀವು ಈ ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಆ ಮಂತ್ರವನ್ನು ಹೇಳಿದ್ದೇ ಆದರೆ ಆ ಮಂತ್ರದ ಒಂದು ಶಕ್ತಿಯಿಂದ ಆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಆ ಕೆಲಸ ನಿಮಗೆ ಒಂದು ತೊಂದರೆ ತಾಪತ್ರ ಇಲ್ಲದೆ ಯಶಸ್ಸಿನ ಕಡೆ ಸಾಗುತ್ತದೆ ಆ ಕೆಲಸ ಕಾರ್ಯ ಮತ್ತು ಈ ಮಂತ್ರವನ್ನು ಎಲ್ಲಿ ಬೇಕಾದರೂ ಮತ್ತು ಯಾವಾಗ ಬೇಕಾದರೂ ಕೂಡ ಹೇಳಬಾರದು ಮತ್ತು ಅದೇ ರೀತಿಯಾಗಿ ಅದಕ್ಕೆ ಒಂದು ನಿಖರವಾದ ಒಂದು ಸಮಯವಂತಿದೆ ಮತ್ತು ದಿನ ಅಂತ ಇದೆ ಅದು ಅಂದರೆ ನೀವು ಈ ಮಂತ್ರವನ್ನು ಹೇಳೋಕ್ಕಿಂತ ಮುಂಚೆ ನೀವು ಮಡಿಯಾಗಿರಬೇಕಾಗ್ತದೆ ಅಂತ ಅಂದರೆ ನೀವು ಸ್ನಾನ ಮಾಡಿ ಮಡಿ ಆಗಿರಬೇಕಾಗತ್ತೆ ಅದಾದ ನಂತರ ಸೋಮವಾರ ಬುಧವಾರ ಶುಕ್ರವಾರ ಈ ಮೂರು ದಿನ ಮಾತ್ರ ಈ ನಾಮವನ್ನು ನೀವು ಜಪಿಸಬೇಕಾಗಿರುತ್ತದೆ ಹಾಗಾಗಿದ್ದರೆ ಆ ಮಂತ್ರ ಯಾವುದಪ್ಪ ಅಂತ ಅಂದರೆ ಓಂ ನಮೋ ಭಗವತಿ ಸ್ವರ್ಣಕಶ್ಯನಾಯ ಭೈರವಾಯ ಧನಂ ಧಾನ್ಯಂ ಋತ್ತಿಕರಾಯ ಶ್ರೀ ಧನಂ ಧಾನ್ಯಂ ಸ್ವರ್ಣ ದೇಹಿ ದೇಹಿ ವಸ್ಯ ವಸ್ಯ ಕುರು ಕುರು ಸ್ವಾಹ ಇನ್ನೊಂದು ಬಾರಿ ಹೇಳುತ್ತೇನೆ ಇದನ್ನ ಕರೆಕ್ಟಾಗಿ ಒಂದು ಬುಕ್ಕನಲ್ಲಿ ಬರೆದಿಕೊಳ್ಳಿ ಓಂ ನಮೋ ಭಗವತಿ ಸ್ವರ್ಣಕಶ್ಯನಾಯ ಭೈರವಾಯ ಧನಂ ಧಾನ್ಯ ವೃತ್ತಿಕರಾಯ ಶ್ರೀಗ್ರಂ ಧನಂ ಧಾನ್ಯ ಸ್ವರ್ಣಂ ದೇಹಿ ದೇಹಿ ವಾಸ್ಯ ವಸ್ಯ ಕು ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನು ನೀವು ಹೇಳಿದ್ದೆ ಆದರೆ ಈ ಎಲ್ಲ ರಾಶಿಗಳಿಗೆ ತುಂಬಾ ಒಂದು ಯೋಗ ಅನ್ನೋದು ಒಲಿದು ಬರ್ತದೆ ಶ್ರೀ ಕಾಳಬೈರೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ಈ ಎಲ್ಲ ರಾಶಿ ಇರುವ ಎಲ್ಲ ರಾಶಿಯವರು ಕೂಡ ಈ ನಾಮವನ್ನು ಹೇಳಿದ್ದೆ ಆದರೆ ಯಾವುದೇ ಅಡೆತಡೆ ಅನ್ನೋದು ನಿಮ್ಮ ಹತ್ರ ಸುಳಿಯುವುದಿಲ್ಲ ಮತ್ತು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತೀರಾ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ರಾಶಿ ಯಾವುದು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಓಂ ಕಾಳಬೈರೇಶ್ವರ ಸ್ವಾಮಿ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ